ನಮಸ್ಕಾರ, ಮುಖ್ಯಾಂಶಗಳು. ದಿವ್ಯಾಂಗರ ಹಕ್ಕು ರಕ್ಷಣೆಗೆ ಆದ್ಯತೆ ನೀಡುವ ಜೊತೆಗೆ ಅಗತ್ಯಗಳನ್ನು ಪೂರೈಸಲು ಸಂವೇದನಾಶೀಲತೆ ಅಗತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ರಾಜ್ಯ ಸರ್ಕಾರದ ಉದ್ಯೋಗದಲ್ಲಿ ದಿವ್ಯಾಂಗರಿಗೆ ಮೀಸಲಾತಿ ಪ್ರಮಾಣ ಶೇಕಡಾ 4ಕ್ಕೆ ಏರಿಕೆ, ಉಮಾಶ್ರೀ. ಸಂಕಲ್ಪ ಯೋಜನೆಯಡಿ ರಾಜ್ಯದ ಐಟಿಐ ಹಾಗೂ ಪಾಲಿಟೆಕ್ನಿಕ್ ಸಂಸ್ಥೆಗಳು ಮೇಲ್ದರ್ಜೆಗೆ, ಅನಂತಕುಮಾರ್ ಹೆಗಡೆ. ಮತ್ತು ಓಖಿ ಚಂಡಮಾರುತ, ತೀವ್ರತೆ ತಗ್ಗಿದರೂ ದೂರವಾಗದ ಆತಂಕ. ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟೀಯ ದಿವ್ಯಾಂಗರ ದಿನ. ಇದರ ಅಂಗವಾಗಿ ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ನಾನಾ ಕ್ಷೇತ್ರಗಳಲ್ಲಿ ಅನುಪಮ ಸಾಧನೆ ಮಾಡಿರುವ ದಿವ್ಯಾಂಗರಿಗೆ ಮತ್ತು ಈ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಹಲವು ಸಂಘ ಸಂಸ್ಥೆಗಳಿಗೆ ರಾಷ್ಟೀಯ ಪುರಸ್ಕಾರಗಳನ್ನು ಪ್ರದಾನ ಮಾಡಿದರು. ಬೆಂಗಳೂರಿನ ಸಮರ್ಥನಂ ಸಂಸ್ಥೆಯ ಮಹಾಂತೇಶ್ ಕೂಡ ಪ್ರಶಸ್ತಿಗೆ ಪಾತ್ರರಾದರು. ಕರ್ತವ್ಯ ಕಾ ಪಾಲನ್ ಸಮಯಬದ್ಧತಾ ಸೇ ಕರ್ ರಹೇ ಸರ್ಕಾರಿ ಪರಿಯೋಜನಾ ಕಾ ಸಮನ್ವಯ ಕಿಯಾ ಹೈ ಕಿ ಆಪ್ ತೀನ್ ಬಧಿರೋ ಕೆ ಶವನ್ ಬಾಧಿತಾ ಉನ್ಹೇ ಕೆಮಿಕಲ್ ಇಂಜಿನಿಯರಿಂಗ್ ಮೇ ಸ್ನಾತನ್ ಯೋಜನಾ ಏವಂ ಅಭಿ ಜೋ ಫೋಟೋಕಾಪಿಯರ್ ಮುಖ ಜೂನಿಯರ್ ಆಫೀಸರ್ ಕೆ ತೌರ್ ಪರ್ ಕಾರ್ಯ ಕಿಯಾ ಸಾಮೂಹಿಕ ಪರಿಸ್ಥಿತಿಯೋ ಮೇ ಕಂಗ್ ಔರ್ ಮಿಡ್ವೈಫ್ರಿ ಔರ್ ದೇಶ್ ಕಾ ಭವಿಷ್ಯ. ನಂತರ ರಾಷ್ಟಪತಿ ರೋಜ್ಗಾರ್ ಸೃಜನ್ ಯೋಜನೆಯಡಿ ದಿವ್ಯಾಂಗರಿಗೆ ಉದ್ಯೋಗ ಮೀಸಲು ಕಲ್ಪಿಸಲಾಗಿದೆ. ಜೊತೆಗೆ ಈ ಸಮುದಾಯವನ್ನು ಆರ್ಥಿಕವಾಗಿ ಮೇಲೆತ್ತಬೇಕೆಂಬ ಕೇಂದ್ರ ಸರ್ಕಾರದ ಗುರಿಯಾಗಿದೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬ ನಾಗರಿಕ ಸಶಕ್ತನಾಗಬೇಕು. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಪರಿಕಲ್ಪನೆಯಡಿ ಪ್ರತಿಯೊಬ್ಬ ವ್ಯಕ್ತಿಯ ವಿಕಾಸವಾಗಬೇಕು. ಅದಕ್ಕೆ ಬೇಕಾದ ಅವಕಾಶಗಳನ್ನು ಕಲ್ಪಿಸಲು ಬದ್ಧತೆ ತೋರಬೇಕು ಎಂದರು. ಕೇಂದ್ರ ಸರ್ಕಾರ 3.5 ವರ್ಷಗಳಲ್ಲಿ ಕೈಗೊಂಡಿರುವ ಕ್ರಮಗಳಿಂದ 8 ಲಕ್ಷಕ್ಕೂ ಹೆಚ್ಚು ದಿವ್ಯಾಂಗರು ಹಾಗೂ ದಿವ್ಯಾಂಗರ ಸೇವಾ ಕ್ಷೇತ್ರದಲ್ಲಿರುವ ಸಂಸ್ಥೆಗಳಿಗೆ ಅನುಕೂಲವಾಗಿದೆ. ಇದು ಶ್ಲಾಘನೀಯ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. एक ऐसा समाज जहां किसी एक का दर्द या पीड़ा सबको समान रूप से महसूस हो. मुझे बताया गया है कि केंद्र सरकार द्वारा इस योजना के अंतर्गत पिछले 3.5 वर्षों में लगभग 8 लाख दिव्यांगजनों की मदद हुई है. इसलिए दिव्यांगजनों के लिए रोजगार सृजन एक महत्वपूर्ण कदम है. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವ ತಾವರ್ಚಂದ್ ಗೆಹ್ಲೋಟ್ ಕೇಂದ್ರ ಸರ್ಕಾರ ದಿವ್ಯಾಂಗರ ಕಲ್ಯಾಣಕ್ಕೆ ರೂಪಿಸಿರುವ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸುವ ಕೆಲಸವನ್ನು ಮಾಡಿರುವ ಸಾಧಕರ ಸೇವೆ ಅತ್ಯಂತ ಶ್ಲಾಘನೀಯ ಎಂದು ಬಣ್ಣಿಸಿದರು. ದಿವ್ಯಾಂಗರ ದಿನದ ಅಂಗವಾಗಿ ಗುವಾಹಟಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ದೀನದಯಾಳ್ ದಿವ್ಯಾಂಗರ ಸಹಾಯ ಯೋಜನೆಗೆ ಚಾಲನೆ ನೀಡಿದರು. ನಂತರ ಅವರು ದಿವ್ಯಾಂಗ ಚೇತನರ ಕಲ್ಯಾಣವು ಇಡೀ ಸಮಾಜದ ಕರ್ತವ್ಯವಾಗಿದೆ. ಇಂಥವರಿಗೆ ನೆರವಿನ ಹಸ್ತ ಚಾಚುವುದು ಅತ್ಯಂತ ಅಗತ್ಯವಾಗಿದೆ. ಈ ಕಾರ್ಯದಲ್ಲಿ ಸರ್ಕಾರದ ಜೊತೆಗೆ ಸೇವಾ ಸಂಸ್ಥೆಗಳು ಕೂಡ ಕೈಜೋಡಿಸಬೇಕು. ದಿವ್ಯಾಂಗರ ಸೇವೆಯೇ ಪರಮಾತ್ಮನ ಸೇವೆಯಾಗಿದೆ ಎಂದು ಹೇಳಿದರು. ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿಂದು ಏರ್ಪಡಿಸಿದ್ದ ದಿವ್ಯಾಂಗರ ದಿನಾಚರಣೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ದಿವ್ಯಾಂಗರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಖಾತೆ ಸಚಿವೆ ಉಮಾಶ್ರೀ ದಿವ್ಯಾಂಗರ ಜೊತೆಗೂಡಿ ಉದ್ಘಾಟಿಸಿ ಇದೇ ಪ್ರಪ್ರಥಮ ಬಾರಿಗೆ ತಯಾರಿಸಿರುವ ಬ್ರೈಪಿ ಕ್ಯಾಲೆಂಡರ್ ಮತ್ತು ಕವನ ಸಂಕಲನ ಬಿಡುಗಡೆ ಮಾಡಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಇಲಾಖೆಯ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ದಿವ್ಯಾಂಗರ ಕಲ್ಯಾಣಕ್ಕಾಗಿ ಅನುಪಮ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳು ಹಾಗೂ ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕೃತರಲ್ಲಿ ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಹಿರಿಯ ಅಧಿಕಾರಿ ಕೆಆರ್ ವೆಂಕಟೇಶ್ ಮತ್ತಿತರ ಸಮಾಜ ಸೇವಕರು ಸೇರಿದ್ದರು. ವಿಕಲಚೇತನರ
ನಂತರ ಸಚಿವೆ ಉಮಾಶ್ರೀ ದಿವ್ಯಾಂಗರಿಗೆ ಎ ಮತ್ತು ಬಿ ದರ್ಜೆಯ ಸರ್ಕಾರಿ ಹುದ್ದೆಗಳಲ್ಲಿ ಪ್ರಸ್ತುತ ಇರುವ ಶೇಕಡಾ 3% ಮೀಸಲಾತಿ ಪ್ರಮಾಣವನ್ನು 4%ಕ್ಕೆ ಏರಿಸಲಾಗುವುದು. ಈ ಸಂಬಂಧ ಈಗಾಗಲೇ ನಿಯಮಾವಳಿಗಳನ್ನು ರೂಪಿಸಲಾಗುತ್ತಿದೆ ಎಂದರು. ಕಳೆದ 4.5 ವರ್ಷಗಳಲ್ಲಿ ಸರ್ಕಾರ ದಿವ್ಯಾಂಗರ ಸರ್ವಾಂಗೀಣ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು ದಿವ್ಯಾಂಗರ ಸಂಸ್ಥೆಗಳಿಗೆ ನೀಡುವ ಅನುದಾನವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. ದಿವ್ಯಾಂಗರಿಗೆ ಮೋಟಾರ್ ಚಾಲಿತ ವಾಹನಗಳು ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು. ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಈ ವಿತರಣೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ಅಯೋಗ್ಯವನ್ನು ಕೂಡ ಪ್ರತಿ ವರ್ಷವೂ ಹೆಚ್ಚಳ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸ್ಕಿಲ್ ಇಂಡಿಯಾ ಅಡಿಯಲ್ಲಿ ಸ್ಕಿಲ್ ಆನ್ ವೀಲ್ಸ್ ಕಾರ್ಯಕ್ರಮ ಅನುಷ್ಠಾನ ಕುರಿತು ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ ಯುವ ಉದ್ಯಮಿಗಳೊಂದಿಗೆ ಮೈಸೂರಿನಲ್ಲಿಂದು ಸಂವಾದ ನಡೆಸಿದರು. ನಂತರ ಸಚಿವ ಅನಂತಕುಮಾರ್ ಹೆಗಡೆ ಕೌಶಲ್ಯಾಭಿವೃದ್ಧಿ ಇಲಾಖೆಯ ವತಿಯಿಂದ ಈಗಾಗಲೇ ಸುಮಾರು 1.5 ಕೋಟಿ ಯುವಜನರಿಗೆ ತರಬೇತಿ ನೀಡಲಾಗಿದೆ. ಪ್ರತಿ ವರ್ಷ 1.96 ಕೋಟಿ ತರಬೇತುದಾರರ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಹೊಸ ಉದ್ಯಮಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ತರಬೇತಿ ನೀಡಲು ಎಲ್ಲ ಸಿದ್ಧತೆಗಳು ನಡೆದಿವೆ ಎಂದರು. ಕರ್ನಾಟಕದಲ್ಲಿ 100 ಕೇಂದ್ರಗಳಲ್ಲಿ ಅಲ್ಪಾವಧಿಯ ತರಬೇತಿ ಕೋರ್ಸುಗಳನ್ನು ಪ್ರಾರಂಭಿಸಲಾಗಿದೆ. ಸಂಕಲ್ಪ ಯೋಜನೆಯಡಿ ರಾಜ್ಯದ ಐಟಿಐ ಹಾಗೂ ಪಾಲಿಟೆಕ್ನಿಕ್ ಸಂಸ್ಥೆಗಳನ್ನು ಮೇಲ್ದರ್ಜೆಗೇರಿಸಲಾಗುವುದು. ಪ್ರಧಾನಮಂತ್ರಿ ಕೌಶಲ್ಯಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ ಎಂದರು. ಕರ್ನಾಟಕದಲ್ಲಿ ಅಂತಾರಾಷ್ಟೀಯ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಪ್ರಾರಂಭಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ರಾಜ್ಯ ಸರ್ಕಾರ ಸೂಕ್ತ ನಿವೇಶನ ನೀಡಿದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. 100 ಕೇಂದ್ರಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾವೆ, ಅದಷ್ಟು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಬೇಕಾದ್ರೆ ನಾನು ಕೊಡ್ತೀನಿ. ಅಪ್ರೆಂಟಿಸ್ ಟ್ರೈನಿಂಗ್, ಇದನ್ನು ಕೂಡ ಈ ವರ್ಷದಿಂದ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ನಾವು ಇಡೀ ದೇಶದಾದ್ಯಂತ. ಇಂಟರ್ನ್ಯಾಷನಲ್ ಸ್ಕಿಲ್ ಸೆಂಟರ್ಸ್, ಅದು ಕೂಡ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಅದರ ಜೊತೆಗೆ ಮಹತ್ವಾಕಾಂಕ್ಷೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್, ಅದು ಕೂಡ ಕರ್ನಾಟಕದಲ್ಲಿ ತರಬೇಕು ಅಂತ. ಕರ್ನಾಟಕ ಸರ್ಕಾರ ಇದಕ್ಕೆ ಸೂಕ್ತ ಜಾಗವನ್ನು ಎಲ್ಲಿ ಅಂತ ನಮಗೆ ಕೊಟ್ಟರೆ ಖಂಡಿತವಾಗಿ ನಾವು ಮುಂದಿನ ದಿವಸದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ ಇದನ್ನು ಶುರು ಮಾಡ್ತಾ ಇದ್ದೀವಿ. ಪರಿವರ್ತನಾ ಯಾತ್ರೆ ತುಂಬಾ ಚೆನ್ನಾಗಿ ನಡೆದಿದೆ. ಜನರ ಒಂದು ಅದ್ಭುತ ಜನರಿಗೆ ಅನಂತಕುಮಾರ್ ಹೆಗಡೆ ಬಿಜೆಪಿ ಪರಿವರ್ತನಾ ಯಾತ್ರೆಗೆ ಎಲ್ಲೆಡೆ ಜನಬೆಂಬಲ ವ್ಯಕ್ತವಾಗುತ್ತಿದ್ದು ಮುಂಬರುವ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ. ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದ ಸಚಿವರು, ಉತ್ತರ ಪ್ರದೇಶದಲ್ಲಿ ಗೆಲುವು ಸಾಧಿಸಿದಂತೆ ಗುಜರಾತ್ನಲ್ಲೂ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರಲಿದ್ದು ಈ ವಿಚಾರದಲ್ಲಿ ಯಾರಿಗೂ ಅನುಮಾನ ಬೇಡ ಎಂದರು. ಯುಪಿಯಲ್ಲಿ ಹೇಗೆ ನಡೆದಿದೆಯೋ ಅದೇ ರೀತಿಯ ಬಿರುಗಾಳಿ ಯುಪಿ ಗುಜರಾತ್ನಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಎಲ್ಲ ಕಡೆಗಳಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲಿ ನಡೆಯುತ್ತೆ. ಓಖಿ ಚಂಡಮಾರುತದಿಂದ ನಲುಗಿರುವ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ 531 ಮೀನುಗಾರರನ್ನು ರಕ್ಷಿಸಲಾಗಿದೆ. ಈ ಮಧ್ಯೆ ಚಂಡಮಾರುತ ಲಕ್ಷದ್ವೀಪದಿಂದ ದೂರ ಸರಿದಿದ್ದು ವಾಯವ್ಯ ದಿಕ್ಕಿನೆಡೆ ಸಾಗಿದೆ. ಈ ಮಧ್ಯೆ ಬಾಧಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯ ಹಾಗೂ ಸಂತ್ರಸ್ತರ ಸ್ಥಳಾಂತರ ಕಾರ್ಯ ಬಿರುಸಿನಿಂದ ಸಾಗಿದ್ದು ಸೇನಾಪಡೆಗಳ ನೆರವು ಪಡೆಯಲಾಗಿದೆ. ಕರಾವಳಿ ತೀರದ ಜನರಿಗೆ ಸ್ಥಳಾಂತರಗೊಳ್ಳುವಂತೆ ಸೂಚನೆ ನೀಡಲಾಗಿದ್ದು ರಕ್ಷಣಾ ಪಡೆಗಳು ಅವರ ನೆರವಿಗೆ ಧಾವಿಸಿವೆ. ಚಂಡಮಾರುತದಿಂದಾಗಿರುವ ನಷ್ಟ ಹಾಗೂ ಪರಿಹಾರ ಕಾರ್ಯಗಳಿಗೆ ಅಗತ್ಯ ನೆರವು ನೀಡುವುದಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಭರವಸೆ ನೀಡಿದೆ. ಚಂಡಮಾರುತ ಬಾಧಿತ ಪ್ರದೇಶಗಳಲ್ಲೊಂದಾದ ತಮಿಳುನಾಡಿನ ಕನ್ಯಾಕುಮಾರಿಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇದೀಗ ಭೇಟಿ ನೀಡಿದ್ದಾರೆ. ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲು ವಿಕೋಪ ನಿರ್ವಹಣಾ ಪ್ರಾಧಿಕಾರ ಕಾರ್ಯೋನ್ಮುಖವಾಗಿದೆ. ಸಮುದ್ರಕ್ಕಿಳಿದು ಕಾಣೆಯಾಗಿರುವ ಮೀನುಗಾರರ ಶೋಧಕ್ಕಾಗಿ ನೌಕಾಪಡೆಗಳು ಆಧುನಿಕ ಹಗುರ ಹೆಲಿಕಾಪ್ಟರ್ಗಳನ್ನು ನಿಯುಕ್ತಿಗೊಳಿಸಲಾಗಿದೆ. ಒಟ್ಟಾರೆ ಬಾಧಿತ ಪ್ರದೇಶಗಳಲ್ಲಿ ರಕ್ಷಣೆ ಹಾಗೂ ಪರಿಹಾರ ಕಾರ್ಯ 2 ವಾರ ಕಾಲ ನಡೆಯಲಿದೆ ಎಂದು ಮೂಲಗಳು ತಿಳಿಸಿವೆ. ಓಖಿ ಚಂಡಮಾರುತ ಮುಂದಿನ 48 ಗಂಟೆಗಳಲ್ಲಿ ಗುಜರಾತ್ನ ಸೌರಾಷ್ಟ್ರ ಕಡಲ ತೀರಕ್ಕೆ ಅಪ್ಪಳಿಸುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ರಾಜ್ಯದಲ್ಲಿ
ರಾಜ್ಯದ ಕರಾವಳಿ ಭಾಗಕ್ಕೆ ಅಪ್ಪಳಿಸಿದ್ದ ಓಖಿ ಚಂಡಮಾರುತದ ತೀವ್ರತೆ ಸ್ವಲ್ಪ ಮಟ್ಟಿಗೆ ತಗ್ಗಿದೆಯಾದರೂ ಜನರ ಆತಂಕ ದೂರವಾಗಿಲ್ಲ. ದಕ್ಷಿಣ ಕರಾವಳಿಯ ಮಂಗಳೂರು, ಉಳ್ಳಾಲ, ಸೋಮೇಶ್ವರ, ಉಚ್ಚಿಲ, ಬೈಕಂಪಾಡಿ, ಸಸಿಹಿತ್ಲು ಹಾಗೂ ಉಡುಪಿ ಜಿಲ್ಲೆಯ ಹೆಜ್ಮಾಡಿ, ಕಟಪಾಡಿ, ಉದ್ಯಾವರ, ಪಡುಕೆರೆ, ಮಲ್ಪೆ ಸಮುದ್ರ ತೀರದಲ್ಲಿ ತೀವ್ರ ಕಡಲ್ ಕೊರೆತ ಉಂಟಾಗಿದ್ದು ಈ ಭಾಗದ ಮನೆಗಳು ಅಪಾಯಕ್ಕೆ ಸಿಲುಕಿವೆ. ಕೇರಳ ಗಡಿಯ ಕಾಸರಗೋಡು, ಮಂಜೇಶ್ವರ, ಉಪ್ಪಳ ಮುಂತಾದೆಡೆ ಮನೆಗಳು ಜಖಂಗೊಂಡಿವೆ. ಹಲವಾರು ತೆಂಗಿನ ಮರಗಳು ನೆಲಕ್ಕುರುಳಿವೆ. ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಚಂಡಮಾರುತದ ಅಬ್ಬರ ಕ್ಷೀಣಿಸುತ್ತಿದೆ, ಆದರೂ ತೊಂದರೆಗೊಳಗಾದ ಜನರಿಗೆ ಸೂಕ್ತ ರಕ್ಷಣೆ ಮತ್ತು ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವ ಕಾರ್ಯದಲ್ಲಿ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಅಧಿಕಾರಿಗಳು ನಿರತರಾಗಿದ್ದಾರೆ ಎಂದರು. ಬೆಳಿಗ್ಗೆ ತನಕ ಕೂಡ ಎಲ್ಲ ನಮ್ಮ ಸೋಮೇಶ್ವರ, ಉಳ್ಳಾಲ ಪ್ರದೇಶದಲ್ಲಿ ಅಲರ್ಟ್ ಆಗಿದ್ದುಕೊಂಡು ಜನಸಾಮಾನ್ಯರಿಗೆ ಒಂದು ಧೈರ್ಯ ಕೊಡುವಂಥದ್ದು ಮತ್ತು ಅದು ಶಿಫ್ಟ್ ಮಾಡುವಂಥದ್ದು ಮತ್ತು ಬಹುಶಃ ಬಂದ ಸಂದರ್ಭದಲ್ಲಿ ಹೇಗೆ ಟ್ಯಾಕಲ್ ಮಾಡಿದ್ರೆ ನಾವು ಇಲಾಖೆ ಇವತ್ತು ಸಜ್ಜಾಗಿದೆ. ಈ ಏರಿಯಾದಲ್ಲಿ ಹೈ ಅಲರ್ಟ್ ಇದ್ದೀವಿ. ರಾತ್ರಿ ಎರಡು ಇದ್ದಂತ ಒಂದು ಕಡಲ್ ಕೊರತದ ಸ್ವಭಾವ ಇವತ್ತು. ಡಿಡಿ ನ್ಯೂಸ್ನೊಂದಿಗೆ ತಹಸೀಲ್ದಾರ್ ಗುರುಪ್ರಸಾದ್. ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ 80 ಕುಟುಂಬಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. 8 ಮನೆಗಳಿಗೆ ಹಾನಿಯಾಗಿದೆ. ಕಡಲ್ ಕೊರತದ ಪ್ರಭಾವ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸುತ್ತಮುತ್ತಲ ಜನರಿಗೆ ಮುನ್ಸೂಚನೆ ನೀಡಲಾಗಿದೆ ಎಂದರು. ಸಂತ್ರಸ್ತೆ ಕವಿತಾ, ಚಂಡಮಾರುತದಿಂದ ಆಸ್ತಿಪಾಸ್ತಿಗೆ ಹಾನಿಯಾಗಿದೆ, ಜನರು ಭಯಭೀತರಾಗಿದ್ದಾರೆ ಎಂದರು. ರಾಜ್ಯ ಬಿಜೆಪಿ ಕೈಗೊಂಡಿರುವ ನವಕರ್ನಾಟಕ ಪರಿವರ್ತನಾ ಯಾತ್ರೆ ಅಂಗವಾಗಿ ವಿಜಯಪುರ ಜಿಲ್ಲೆ ಸಿಂದಗಿಯಲ್ಲಿಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಾತನಾಡಿದರು. ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ, ಸಂಸದ ಬಿ ಶ್ರೀರಾಮುಲು ಮತ್ತಿತರರು ಉಪಸ್ಥಿತರಿದ್ದರು. ಯಡಿಯೂರಪ್ಪ, ಕಾಂಗ್ರೆಸ್ನ ಹಲವು ಶಾಸಕರು ಶೀಘ್ರದಲ್ಲೇ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ, ಪಕ್ಷ ಅಧಿಕಾರಕ್ಕೆ ಬರುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂದು ನುಡಿದರು. ಇಂದು ದೇಶದ ಪ್ರಪ್ರಥಮ ರಾಷ್ಟಪತಿ ದಿವಂಗತ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅವರ 133ನೇ ಜನ್ಮದಿನ. ಈ ಸಂದರ್ಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿ ರಾಜೇಂದ್ರ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ರಾಜೇಂದ್ರ ಪ್ರಸಾದ್ ಅವರು ದೇಶಕ್ಕೆ ಸಲ್ಲಿಸಿರುವ ಸೇವೆ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ, ಸ್ವತಂತ್ರ ಭಾರತದ ಮೊದಲ ರಾಷ್ಟಪತಿಯಾಗಿ ರಾಜೇಂದ್ರ ಪ್ರಸಾದ್ ದೇಶಕ್ಕೆ ನೀಡಿದ ಮಾರ್ಗದರ್ಶನ ಅಮೂಲ್ಯವಾಗಿದೆ ಎಂದಿದ್ದಾರೆ. ಗುಜರಾತ್ ವಿಧಾನಸಭಾ ಚುನಾವಣೆಗೆ ಪ್ರಚಾರದ ಭರಾಟೆ ತೀವ್ರಗೊಂಡಿದೆ. ಭರೂಚ್ನಲ್ಲಿ ಇಂದು ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯದ ಮತದಾರರು ಬಿಜೆಪಿ ಆರಂಭಿಸಿರುವ ಅಭಿವೃದ್ದಿಯ ಪಯಣವನ್ನು ಬೆಂಬಲಿಸಬೇಕು ಎಂದು ಕೋರಿದರು. ಬಿಜೆಪಿ ನಾನಾ ಸಮುದಾಯಗಳ ಜನರನ್ನು ತಾರತಮ್ಯ ದೃಷ್ಟಿಯಿಂದ ನೋಡುತ್ತಿದೆ ಎಂದು ವಿರೋಧ ಪಕ್ಷಗಳು ಮಾಡುತ್ತಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ತಮ್ಮ ಪಕ್ಷ ಎಲ್ಲ ಸಮುದಾಯಗಳನ್ನು ಸಮಭಾವದಿಂದ ನೋಡುತ್ತದೆ ಎಂದು ಪ್ರಧಾನಿ ತಿಳಿಸಿದರು. ರಾಜ್ಯ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ದಶಕಗಳ ಕಾಲ ಅಧಿಕಾರದಲ್ಲಿದ್ದರೂ ನರ್ಮದಾ ಅಣೆಕಟ್ಟನ್ನು ನಿರ್ಮಿಸಲಿಲ್ಲ, ಆದರೆ ಬಿಜೆಪಿ ಇದನ್ನು ಮಾಡಿ ತೋರಿಸಿದೆ ಎಂದು ಪ್ರಧಾನಿ ಹೇಳಿದರು. ಮೋತಿಲಾಲ್ ನೆಹರು ಸೇರಿದಂತೆ ಕಾಂಗ್ರೆಸ್ನ ಹಲವರಿಗೆ ಉತ್ತರ ಪ್ರದೇಶ ಬಹುಕಾಲ ಕರ್ಮಭೂಮಿಯಾಗಿತ್ತು, ಆದರೆ ಅಲ್ಲಿ ಕಾಂಗ್ರೆಸ್ ಇಂದು ಹೇಳ ಹೆಸರಲ್ಲಂತಾಗಿದೆ. ಗುಜರಾತ್ ರಾಜಕೀಯ ಭೂಪಟದಿಂದಲೂ ಆ ಪಕ್ಷ ಕಣ್ಮರೆಯಾಗಲಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು. ಕಾಂಗ್ರೆಸ್ಗೆ ಅಭಿವೃದ್ಧಿಯಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿಯೇ ಅದು ಉದ್ದೇಶಿತ ಅಹಮದಾಬಾದ್ ಮುಂಬೈ ನಡುವಿನ ಬುಲೆಟ್ ರೈಲು ಸಂಚಾರವನ್ನು ವಿರೋಧಿಸುತ್ತಿದೆ. ಈ ಯೋಜನೆ ಜಾರಿಯಾದರೆ ಗುಜರಾತಿನ ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಗಲಿದೆ ಎಂದು ಮೋದಿ ಪ್ರತಿಪಾದಿಸಿದರು. ઉત્તર પ્રદેશ વાળા કોંગ્રેસ ને બરાબર ઓળખી ગયા છે કે નથી ઓળખી ગયા? ગુજરાત પણ આ કોંગ્રેસ ની લીલા ને બરાબર જાણે છે. ભરૂચ જિલ્લો, કચ્છ જિલ્લો, આ બે જિલ્લા એવા કે જ્યાં ગુજરાતના કોઈ પણ જિલ્લા કરતા સૌથી વધારે મુસ્લિમ આબાદી છે. આને ઇતિહાસ ગવાહ છે કે ભારતીય જનતા પાર્ટીના રાજમાં જે બે જિલ્લા
સૌથી તેજ ગતિથી આગળ વધ્યા એમાં એક કચ્છ જિલ્લો અને બીજો મારો આ ભરૂચ જિલ્લો. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವೆ ಸ್ಮೃತಿ ಇರಾನಿ ಸೂರತ್ನಲ್ಲಿ ಚುನಾವಣಾ ಸಭೆ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಜಾರಿಗೆ ತಂದಿರುವ ವಿದ್ಯಾಲಕ್ಷ್ಮಿ ಯೋಜನೆಯಿಂದ 18 ಲಕ್ಷ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗಿದೆ ಎಂದಿದ್ದಾರೆ. कि विद्यालक्ष्मी बॉन्ड के माध्यम से 18 लाख बेटियों को गुजरात में सहारा मिला, शिक्षा का आशीर्वाद मिला. ಕಾಂಗ್ರೆಸ್ ಗೆ ಪಾಸ್ ತೋ ಕೋಯ್ ನೇತೃತ್ವ ಹಿ ನಹೀ. ಮತ್ತೊಂದೆಡೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮಾತನಾಡಿ, ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ನಾಯಕರೇ ಇಲ್ಲದಂತಾಗಿದ್ದು ಅದು ಸಮಾಜವನ್ನು ಜಾತಿ ಹೆಸರಿನಲ್ಲಿ ವಿಭಜಿಸುತ್ತಿದೆ ಎಂದು ದೂರಿದ್ದಾರೆ. ಗವರ್ನೆನ್ಸ್ ಗೆ ಸಾಥ್ ಕೋಯ್ ತಾಲ್ಲುಕ್ ನಹೀ ಔರ್ ಕೇವಲ ಸಮಾಜ ಕೋ ಬಾಟನೆ ಕಾ ಕಾಮ ಕರ್ ಸಕ್ತೆ ಹೈ ಔರ್ ಇಸ್ಲಿಯೇ ಮೂಲತಃ ಜೈಸೆ ಹಿ 9 ತಾರೀಖ್ ಔರ್ 14 ತಾರೀಖ್ ಚುನಾವ್ ಕಿ ತಿಥಿಯಾ ನಜದೀಕ್ ಆಯೆಂಗಿ ತೋ ಯೆ ಚುನಾವ್ ಕೇವಲ ವಿಕಾಸ್ ಔರ್ ಸ್ಥಿರತಾ ಏಕ್ ತರಫ್ ಔರ್ ಕಾಂಗ್ರೆಸ್ ಗಠಜೋಡ್ ಕಿ ಅರಾಜಕತಾ ಕಿ ರಾಜನೀತಿ ಏಕ ತರಫ್ ಉಸ್ಕೆ ಬೀಚ್ ಮೇ ಚಯನ ಬನ್ ಜಾಯೆಗಾ. ಈ ತಿಂಗಳ 9 ಮತ್ತು 14 ಎರಡು ಹಂತಗಳಲ್ಲಿ ನಡೆಯಲಿರುವ ಗುಜರಾತ್ ವಿಧಾನಸಭಾ ಚುನಾವಣೆ ಸುಸೂತ್ರವಾಗಿ ನಡೆಯಲು ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅಚಲ್ ಕುಮಾರ್ ಜ್ಯೋತಿ ಅಹಮದಾಬಾದ್ನಲ್ಲಿಂದು ತಿಳಿಸಿದ್ದಾರೆ. ಚುನಾವಣಾ ಸಿದ್ದತೆ ವೀಕ್ಷಿಸಲು ರಾಜ್ಯಕ್ಕೆ 2 ದಿನಗಳ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಅವರು, ಒಟ್ಟು 4,35,00,000 ಅರ್ಹ ಮತದಾರರಿದ್ದು ಆ ಪೈಕಿ 2,56,00,000 ಪುರುಷರು ಮತ್ತು 2,47,00,000 ಮಹಿಳೆಯರಿದ್ದಾರೆ. ಜೊತೆಗೆ 17,00,000 ಹೆಚ್ಚು ಹೊಸ ಮತದಾರರಿದ್ದಾರೆ ಎಂದು ವಿವರಿಸಿದರು. ಎಲ್ಲ ಮತಗಟ್ಟೆಗಳಲ್ಲಿ ಮತ ಚಲಾವಣೆ ಖಾತ್ರಿಪಡಿಸಿರುವ ವಿವಿಪ್ಯಾಟ್ ಮತಯಂತ್ರ ಬಳಸಲಾಗುತ್ತದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ ಯಾವುದೇ ಚುನಾವಣಾ ಅಕ್ರಮಕ್ಕೆ ಆಸ್ಪದ ನೀಡಬಾರದೆಂಬ ಉದ್ದೇಶದಿಂದ 79 ಮಂದಿ ಖರ್ಚು ವೆಚ್ಚ ವೀಕ್ಷಕರು ಮತ್ತು 353 ಆದಾಯ ತೆರಿಗೆ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ದಿನವಿಡೀ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿ ಸ್ಥಾಪಿಸಲಾಗಿದೆ ಎಂದು ಎಕೆ ಜ್ಯೋತಿ ವಿವರಣೆ ನೀಡಿದರು. And the BLOs also and the ROs also, because they have been able to approach all the young voters and the first time voters, that 90% of the photo voter slips have been distributed to all the eligible voters at their residence, which is a very good work which has been done by all the DOs under the close monitoring of the CO. As far as polling stations are concerned, at present we are having 50,264 polling stations. ಭಾರತ ಮತ್ತು ಇರಾನ್ ನಡುವೆ ವ್ಯಾಪಕ ವಾಣಿಜ್ಯ ಚಟುವಟಿಕೆಗಳಿಗೆ ಸುಗಮ ಅವಕಾಶ ಕಲ್ಪಿಸಿಕೊಡುವ ಬಹುನಿರೀಕ್ಷಿತ ಚಾಬಹಾರ್ ಬಂದರಿನ ಮೊದಲನೇ ಹಂತವನ್ನು ಇರಾನ್ ಅಧ್ಯಕ್ಷ ಹಸನ್ ರೌಹಾನಿ ಇಂದು ಲೋಕಾರ್ಪಣೆ ಮಾಡಿದರು. ಭಾರತದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿರುವ ಈ ಬಂದರು ಪಾಕಿಸ್ತಾನದ ಜಲಮಾರ್ಗವನ್ನು ಬಿಟ್ಟು ಅಫ್ಘಾನಿಸ್ತಾನದ ಮೂಲಕ ವಾಣಿಜ್ಯ ವಹಿವಾಟು ಮತ್ತು ವ್ಯೂಹಾತ್ಮಕ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ನಿರ್ಣಾಯಕ ನೆರವು ನೀಡಲಿದೆ. $100 billion ವೆಚ್ಚದಲ್ಲಿ ಈ ಬಂದರು ನಿರ್ಮಿಸಲಾಗಿದ್ದು ಇದು ವಾರ್ಷಿಕ 8.5 ಲಕ್ಷ ಮೆಟ್ರಿಕ್ ಟನ್ ಸರಕು ಸಾಗಣೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಇರಾನ್ನ ಆಗ್ನೇಯ ಭಾಗದಲ್ಲಿರುವ ಚಾಬಹಾರ್ ಬಂದರಿನ ಮೊದಲ ಹಂತವನ್ನು ಶಾಹಿದ್ ಬೆಹೆಸ್ತಿ ಎಂದು ಹೆಸರಿಸಲಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ನೌಕೋದ್ಯಮ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಭಾರತವನ್ನು ಪ್ರತಿನಿಧಿಸಿದ್ದರು. ಕಾರ್ಯಕ್ರಮದಲ್ಲಿ ಒಟ್ಟು 17 ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಗೋಟಗೋಡಿ ರಾಕ್ ಗಾರ್ಡನ್ನಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ದಾಖಲೀಕರಣ ಕುರಿತ 2 ದಿನಗಳ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಆಯೋಜಿಸಿರುವ ವಿಚಾರ ಸಂಕಿರಣಕ್ಕೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ರುದ್ರಪ್ಪ ಲಮಾಣಿ ಚಾಲನೆ ನೀಡಿದರು. ಬಳಿಕ ರುದ್ರಪ್ಪ ಲಮಾಣಿ, ಬಂಜಾರ ಸಮುದಾಯಕ್ಕೆ ಭಾಷೆ ಇದೆ ಆದರೆ ಲಿಪಿ ಇಲ್ಲ. ವಿವಿಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಭಾಷೆಯ ಲಿಪಿ ಬಳಸಲಾಗುತ್ತಿದೆ, ಹೀಗಾಗಿ ಇದಕ್ಕೆ ಲಿಪಿಯನ್ನು ರಚಿಸುವ ಅವಶ್ಯಕತೆ ಇದೆ ಎಂದರು. ನಮ್ಮಿಂದ ಬೈಲಗಳನ್ನು ಎಲ್ಲವನ್ನೂ ಕೂಡ ಬೈತಾ ಇದ್ದಾರೆ. ಹಾಗೆಯೇ ಈ ದೇಶದಲ್ಲಿ ಇವತ್ತು ತಾಂಡ ಅಭಿವೃದ್ಧಿ ನಿಗಮ ಬಹಳಷ್ಟು ಬೇರೆ ಬೇರೆ ರೀತಿಯಿಂದ ಕೆಲಸಗಳನ್ನು ಮಾಡ್ತಾ ಇದೆ. ಯಾವಾಗಲೂ ಕೂಡ
ಪ್ರಗತಿಯನ್ನು ಹೊಂದಬೇಕೆನ್ನುವಂತ ಒಂದು ಹಂಬಲ. ಶಿಗ್ಗಾಂವಿ ಶಾಸಕ ಬಸವರಾಜ ಬೊಮ್ಮಾಯಿ, ಬಂಜಾರ ಸಮುದಾಯದವರು ನಿರಂತರ ಶ್ರಮಜೀವಿಗಳಾಗಿದ್ದಾರೆ, ಈ ಸಮುದಾಯ ಪ್ರಗತಿಯನ್ನು ಹೊಂದಬೇಕಿದೆ ಎಂದರು. ಬಂಜಾರ ಭಾಷೆ ಅತ್ಯಂತ ಆಕರ್ಷಕವಾಗಿದೆ ಎಂದರು. ಕರ್ನಾಟಕದಲ್ಲಿ ಕನ್ನಡವನ್ನ ಹೆಚ್ಚಿರುವಂತ ಒಂದು ಭಾಷೆ, ಮಹಾರಾಷ್ಟ್ರದಲ್ಲಿ ಹೋದ್ರೆ ಮರಾಠಿ ಆಧಾರಿತವಾಗಿರುವಂತ ಬಂಜಾರ ಭಾಷೆ. ಈ ಭಾಷೆಗಳು ಅಲ್ಲಿಯ ಸ್ಥಳೀಯ ಭಾಷೆಯ ಅಭಿವೃದ್ಧಿ ಅದರ ಜೊತೆಗೆ ತಮ್ಮ ಅಭಿವೃದ್ಧಿಯನ್ನು ಕೂಡ ಮಾಡಿಕೊಳ್ಳುವಂತ ಒಂದು ಪ್ರವೃತ್ತಿ ಇವತ್ತು ಬಂಜಾರ ಇದೆ. ಶಾಲಾ ಮಕ್ಕಳಿಂದ ಡೊಳ್ಳು ಕುಣಿತ ನಡೆಯಿತು. ದತ್ತ ಜಯಂತಿ ಅಂಗವಾಗಿ ಚಿಕ್ಕಮಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ಪಟ್ಟಣದ ಕಾಮಧೇನು ಗಣಪತಿ ದೇವಸ್ಥಾನದ ಮುಂಭಾಗದಿಂದ ಆರಂಭಗೊಂಡ ಶೋಭಾಯಾತ್ರೆ ಮಹಾತ್ಮ ಗಾಂಧಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸಮಾಗಮಗೊಂಡಿತು. ಮೆರವಣಿಗೆಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕರಾದ ಸಿಟಿ ರವಿ, ಸುನೀಲ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಪ್ರಾಣೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ನಂತರ ನಡೆದ ಸಾರ್ವಜನಿಕ ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕ್ಷೇತ್ರೀಯ ಜಗಗೋಪಾಲ್, ಇನ್ನು 3 ತಿಂಗಳಲ್ಲಿ ರಾಜ್ಯ ಸರ್ಕಾರ ದತ್ತಪೀಠವನ್ನು ಹಿಂದೂಗಳ ವಶಕ್ಕೆ ನೀಡಬೇಕೆಂದು ಆಗ್ರಹಿಸಿದರು. ಸ್ವಚ್ಛ ಭಾರತ ಹಾಗೂ ಬಯಲು ಬಹಿರ್ದೆಸೆ ಮುಕ್ತ ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಕೇಂದ್ರ ಸರ್ಕಾರ ಹಲವು ಕಾರ್ಯಕ್ರಮ ಜಾರಿಗೆ ತಂದಿದೆ. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕೆ ಜನರ ಸಹಕಾರ ಅತಿ ಮುಖ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯೊಬ್ಬರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಪ್ರಧಾನಿ ಅವರ ಕನಸಿನ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಕುರಿತು ಒಂದು ವರದಿ. ಬಯಲು ಬಹಿರ್ದೆಸೆ ಮುಕ್ತಗೊಳಿಸಲು ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಭಿಯಾನ ಸೇರಿದಂತೆ ಅನೇಕ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಆದರೆ ವಿದ್ಯಾವಂತ ನಾಗರಿಕರೇ ಇದನ್ನು ಅಳವಡಿಸಿಕೊಳ್ಳಲು ವಿಳಂಬ ಧೋರಣೆ ಅನುಸರಿಸುತ್ತಿರುವುದು ಯೋಜನೆಯ ಯಶಸ್ವಿಗೆ ತಡೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮ ಪಂಚಾಯಿತಿ ಕೂಲಿ ಕಾರ್ಮಿಕ ಮಹಿಳೆ ಶಾಂತವ್ವ, ಗ್ರಾಮದಲ್ಲಿ 100 ಶೌಚಾಲಯ ನಿರ್ಮಾಣಕ್ಕೆ ಪ್ರೇರಣೆಯಾಗುವುದರೊಂದಿಗೆ ಗ್ರಾಮದ ಮನೆ ಮಾತಾಗಿದ್ದಾರೆ. ಗ್ರಾಮದಲ್ಲಿ ಮಹಿಳೆಯರು ಬಯಲು ಬಹಿರ್ದೆಸೆಗೆ ಹೋಗುವುದನ್ನು ತಪ್ಪಿಸಲು ಟೊಂಕ ಕಟ್ಟಿರುವ ಶಾಂತವ್ವ ಸ್ವತಃ ತಾವೇ ಶೌಚಾಲಯ ನಿರ್ಮಿಸಿ ಗ್ರಾಮಸ್ಥರ ಮನ ಪರಿವರ್ತನೆ ಮಾಡಿದ್ದಾರೆ. ಅಲ್ಲದೆ ಗ್ರಾಮವನ್ನು ಬಯಲು ಬಹಿರ್ದೆಸೆ ಮುಕ್ತಗೊಳಿಸಿ ಗಾಂಧಿ ಪುರಸ್ಕಾರಕ್ಕೆ ಕಾರಣೀಭೂತರಾಗಿದ್ದಾರೆ. ಶಾಂತವ್ವ ಅವರ ಈ ಸಾಧನೆಯನ್ನು ಹಲಗೇರಿ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸದಸ್ಯರು ಡಿಡಿ ನ್ಯೂಸ್ ಜೊತೆ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಹಲಗೇರಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್, ಗ್ರಾಮವನ್ನು ಬಯಲು ಬಹಿರ್ದೆಸೆ ಮುಕ್ತಗೊಳಿಸಲು ಶಾಂತವ್ವ ಸಾಕಷ್ಟು ಶ್ರಮಿಸಿದ್ದಾರೆ, ಜತೆಗೆ ಗ್ರಾಮದ ಗೌರವಕ್ಕೆ ಅವರು ಕಾರಣವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತರಿಸಿದೆ ಎನ್ನುತ್ತಾರೆ. ಕಡಿಮೆ ಅವಧಿಯಲ್ಲಿ ಗಣಮಕ್ಕ ಹೆಂಗ್ ಮಾಡ್ತಾರೋ ಅದೇ ತನ್ನ ಕಡಿಮೆ ಅವಧಿಯಲ್ಲಿ ಆಯಮ್ಮ ಇವತ್ತು ಒಳ್ಳೆ ರೀತಿಯಿಂದ ನಮಗೆ ಶೌಚಾಲಯ ಕಟ್ಟಿ ನಮಗೆ ನೆರವಾಗಿದ್ದಾಳೆ ಅಂತ ನಾವು ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಪುರುಷರನ್ನು ನಾಚಿಸುವಂತೆ ಕಾರ್ಯನಿರ್ವಹಿಸುವ ಶಾಂತವ್ವ ಹಲಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಹಣವಾಳ, ವದಗನಾಳ ಹಾಗೂ ಗಲಗೇರಿಯಲ್ಲಿ 600 ಅಧಿಕ ಶೌಚಾಲಯಗಳ ನಿರ್ಮಾಣಕ್ಕೆ ಉತ್ತೇಜನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವಪ್ಪ, ಶಾಂತವ್ವ ಅವರ ಸಾಧನೆ ನಮ್ಮೆಲ್ಲರನ್ನೂ ನಾಚಿಸುವಂತೆ ಮಾಡಿದೆ. ಮಹಿಳೆಯರನ್ನು ಪರಿವರ್ತಿಸುವ ಮೂಲಕ ಗ್ರಾಮದ ನೈರ್ಮಲೀಕರಣಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಆ ಹೆಣ್ಮಗಳು ಇವತ್ತು ನಾವು ಗಣಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ, ನನ್ನ ಕೈಲಾದ ಸಾಧನೆ ನಾ ಮಾಡಿ ತೋರಿಸ್ತೀನಿ ಅಂತೇಳಿ ಆ ಅಮ್ಮ ಒಂದು ಏನ್ ಇದು ಮಾಡಿದ್ದಾಳೆ, ಅದು ತುಂಬಾ ಹೆಮ್ಮೆ ಪಡಲೇಬೇಕು. ರೋಗಾಣು ತಡೆಗಟ್ಟಕ್ಕೆ ಒಂದು ಒಳ್ಳೆ ಇದಾಗತ್ತೆ ಇದು ಮಾಡೋಣ. ಆಯ್ಕೆ ಮಗಳು ಶೌಚಾಲಯ ಮುಕ್ತ ಗ್ರಾಮ ಮಾಡಬೇಕು, ನಮ್ಮ ಶೌಚಾಲಯ ಮುಕ್ತ ಪಂಚಾಯಿತಿ ಮಾಡಬೇಕು, ಯಶಸ್ವಿ ಮಾಡಿದ್ದೀವಿ ಅನ್ನೋ ಹೆಮ್ಮೆ ಅಂತ ನಮ್ಮಲ್ಲಿದೆ ರೀ. ಶಾಂತವ್ವ, ಹಿಂದೆ ಬಯಲು ಬಹಿರ್ದೆಸೆಗೆ ಹೋಗುವಾಗ ಸಾಕಷ್ಟು ಮುಜುಗರವಾಗುತ್ತಿತ್ತು, ಆದರೀಗ ಮನೆಯಲ್ಲಿ ಶೌಚಾಲಯ ನಿರ್ಮಾಣವಾಗಿರುವುದರಿಂದ ಯಾರೂ ಬಯಲಿನತ್ತ ಸುಳಿಯುವುದಿಲ್ಲ.
ಇಂತಹ ಸ್ಥಿತಿ ನಿರ್ಮಾಣಕ್ಕೆ ನೆರವಾಗಿದ್ದು ತುಂಬಾ ಸಂತಸ ತಂದಿದೆ ಎಂದು ಸಂತಸ ಹಂಚಿಕೊಂಡಿದ್ದಾರೆ. ಈಗ ಅವು ಹೊರಗೆ ಹೋಗ್ಬೇಕಾದ್ರೆ ಭಾಳ ತ್ರಾಸಿತ್ರಿ. ಅವು ಊರಾಗ ಚೋಳೇನ ಅವೇನ ಅವೇನ ಐತ್ರಿ. ಕತ್ಲದಾಗ ಭಾಳ ಹೋಗಕ್ಕೆ ಹೊರಗೆ ಹೋಗಕ್ಕೆ ಭಾಳ ತ್ರಾಸಿತ್ರಿ. ಈಗೆಲ್ಲ ಮನೆಯಾಗ ಕಟ್ಸ್ಕೊಂಡೆಲ್ಲ ಚಲೋ ಹೊತ್ನಾಗ ಹೋಗತ್ರಿ. ಅಷ್ಟು ಗಲೀಜಾಗಲ್ಲ ಈಗ ಊರಾಗ. ಈಗ ಭಾಳ ಖುಷಿ ಅನ್ಸುತ್ತೆ. ಹಂಗೇನು ಇಲ್ಲರಿ ಈಗ ಸರ. ನಾವೊಂದು ಸ್ವಲ್ಪ ಕಡಿಮೆ ಅಂದ್ರೆ 150 ಪಕ್ಕೇನೆ ಕಟ್ಟಿದ್ದೇನೆ ಸರ್. ಒಟ್ಟಿನಲ್ಲಿ ಕೂಲಿ ಕೆಲಸದ ಮಹಿಳೆಯೊಬ್ಬರ ನೆರವಿನಿಂದ ಹಲಗೇರಿ ಗ್ರಾಮ ಪಂಚಾಯಿತಿ ಇಂದು ಗಾಂಧಿ ಗ್ರಾಮ ಪುರಸ್ಕಾರ ಪಾತ್ರವಾಗಿದ್ದು ಇತರರನ್ನು ಆಕರ್ಷಿಸಿದೆ. ಅಮೆರಿಕ ಸೆನೆಟ್ನಲ್ಲಿ ತೆರಿಗೆ ಕಡಿತ ಮಸೂದೆಗೆ ಅಂಗೀಕಾರ ದೊರೆಯುವ ಮೂಲಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷಕ್ಕೆ ಬಹುದೊಡ್ಡ ರಾಜಕೀಯ ಗೆಲುವು ದೊರಕಿದೆ. ಅಧ್ಯಕ್ಷ ಟ್ರಂಪ್ ಅವರಿಗೆ ಇದು ರಾಜನೀತಿಯ ಗೆಲುವಾಗಿದೆ. ಈ ವಿಧೇಯಕದಿಂದಾಗಿ 2025ರವರೆಗೆ ತೆರಿಗೆ ಇಳಿಕೆಯಾಗಲಿದೆ. ತೆರಿಗೆಯ ಭಾರೀ ಹೊರೆಯನ್ನು ಇಳಿಸುವುದು ಈ ವಿಧೇಯಕದ ಉದ್ದೇಶವಾಗಿದೆ. ಅಮೆರಿಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಕಡಿತವಾಗಿರುವುದಾಗಿದೆ. ಅದರಂತೆ ಈ ವಿಧೇಯಕದಿಂದ ಕಾರ್ಪೊರೇಟ್ ತೆರಿಗೆಯು 35%-20%ಕ್ಕೆ ಇಳಿಕೆಯಾಗಿದೆ. ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 3ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನವಾದ ಇಂದು ಬ್ಯಾಟಿಂಗ್ ಮುಂದುವರೆಸಿದ ಭಾರತ 7 ವಿಕೆಟ್ ನಷ್ಟಕ್ಕೆ 536 ರನ್ ಗಳಿಸಿ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ದಿನ ಶತಕ ಗಳಿಸಿ ಅಜೇಯರಾಗಿದ್ದ ನಾಯಕ ವಿರಾಟ್ ಕೊಹ್ಲಿ ಇಂದು ಆಟ ಮುಂದುವರೆಸಿ ಟೆಸ್ಟ್ ಪಂದ್ಯದಲ್ಲಿ ತಮ್ಮ 6ನೇ ದ್ವಿಶತಕ ದಾಖಲಿಸಿದರು. ಕೊಹ್ಲಿ ಭಾರತ ತಂಡದ ಚುಕ್ಕಾಣಿ ಹಿಡಿದ ನಂತರವೇ ಅವರ ಈ ಎಲ್ಲಾ ದ್ವಿಶತಕಗಳು ಮೂಡಿಬಂದಿರುವುದು ವಿಶೇಷವಾಗಿದೆ. ಅಂತಿಮವಾಗಿ ಕೊಹ್ಲಿ 243 ರನ್ಗೆ ಔಟ್ ಆದರು. ನಂತರ ಬ್ಯಾಟಿಂಗ್ ಆರಂಭಿಸಿದ ಶ್ರೀಲಂಕಾ 2ನೇ ದಿನದ ಆಟದ ಅಂತ್ಯಕ್ಕೆ 3 ವಿಕೆಟ್ ನಷ್ಟಕ್ಕೆ 131 ರನ್ ಗಳಿಸಿದೆ. ಲಂಕಾ ಪರ 57 ರನ್ ಗಳಿಸಿರುವ ಏಂಜೆಲೋ ಮ್ಯಾಥ್ಯೂಸ್ ಮತ್ತು 25 ರನ್ ಗಳಿಸಿರುವ ತಿಸೇರಾ ಪೆರೇರಾ ನಾಳೆ ಬ್ಯಾಟಿಂಗ್ ಮುಂದುವರೆಸಲಿದ್ದಾರೆ. ಭಾರತದ ಪರ ಮೊಹಮ್ಮದ್ ಶಮಿ, ಇಶಾಂತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ ತಲಾ 1 ವಿಕೆಟ್ ಗಳಿಸಿದರು. ಈ ಮಧ್ಯೆ 2ನೇ ದಿನದಾಟದಲ್ಲಿ ತೀವ್ರ ವಾಯು ಮಾಲಿನ್ಯ ಹಾಗೂ ಹೊಗೆಯಿಂದಾಗಿ ಪಂದ್ಯ 2 ಬಾರಿ ಕೆಲ ಹೊತ್ತು ಸ್ಥಗಿತಗೊಂಡಿತ್ತು. 3 ಪಂದ್ಯಗಳ ಸರಣಿಯಲ್ಲಿ 1 ಪಂದ್ಯ ಡ್ರಾ ಆಗಿದೆ. ದ್ವಿತೀಯ ಟೆಸ್ಟ್ನಲ್ಲಿ ಭಾರತ ಜಯಗಳಿಸಿದ್ದು ಇದು ಸರಣಿ ನಿರ್ಣಾಯ ಪಂದ್ಯವಾಗಿದೆ. ಇನ್ನು ಹವಾವರ್ತಮಾನ. ಅರಬ್ಬಿ ಸಮುದ್ರದಲ್ಲಿ ಕಳೆದೆರಡು ಮೂರು ದಿನಗಳಿಂದ ತಲೆದೋರಿದ್ದ ಊಖಿ ಚಂಡಮಾರುತ ವಾಯವ್ಯ ದಿಕ್ಕಿನೆಡೆ ಚಲಿಸಿದೆ. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಉತ್ತರ ಒಳನಾಡಿನಾದ್ಯಂತ ಒಣಹವೆ ಮುಂದುವರೆದಿದೆ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಹಳ್ಳಿ ಮೈಸೂರು ಸರಗೂರಿನಲ್ಲಿ ತಲಾ 2 ಸೆಂಟಿಮೀಟರ್ ಮಳೆಯಾಗಿದೆ. ಬಾಗಲಕೋಟೆಯಲ್ಲಿ ಕನಿಷ್ಠ 15 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ. ಕೆಲ ಪ್ರದೇಶಗಳಲ್ಲಿ ಹಗುರ ಮಳೆ ಸಾಧ್ಯತೆ. ಮುಂಜಾನೆ ಮಂಜು ಕವಿದ ವಾತಾವರಣ ಇರಲಿದೆ. ಗರಿಷ್ಠ 25 ಹಾಗೂ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಿವ್ಯಾಂಗರ ಹಕ್ಕು ರಕ್ಷಣೆಗೆ ಆದ್ಯತೆ ನೀಡುವ ಜೊತೆಗೆ ಅಗತ್ಯಗಳನ್ನು ಪೂರೈಸಲು ಸಂವೇದನಾಶೀಲತೆ ಅಗತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ರಾಜ್ಯ ಸರ್ಕಾರದ ಉದ್ಯೋಗದಲ್ಲಿ ದಿವ್ಯಾಂಗರಿಗೆ ಮೀಸಲಾತಿ ಪ್ರಮಾಣ 4%-ಕ್ಕೆ ಏರಿಕೆ, ಉಮಾಶ್ರೀ. ಸಂಕಲ್ಪ ಯೋಜನೆಯಡಿ ರಾಜ್ಯದ ಐಟಿಐ ಹಾಗೂ ಪಾಲಿಟೆಕ್ನಿಕ್ ಸಂಸ್ಥೆಗಳು ಮೇಲ್ದರ್ಜೆಗೆ, ಅನಂತಕುಮಾರ್ ಹೆಗಡೆ. ಮತ್ತು ಓಖಿ ಚಂಡಮಾರುತ ತೀವ್ರತೆ ತಗ್ಗಿದರೂ ದೂರವಾಗದ ಆತಂಕ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.